ಆಗಕ್ಕಿಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನು ಆಗಕ್ಕಿಲ್ಲ. ಅಲ್ಲ ಅಪ್ಪಯ್ಯ, ನೋಡಯ್ಸು, ಇದಕ್ಕಿಂತ ಗಂಭೀರವಾದ ವಿಷಯ ಇದೆ ಅಂತನ್ನು ಓಡ್ ಬತ್ತೀನಿ. ಅದು ಬಿಟ್ಬಿಟ್ಟು ನಿನ್ ಗಂಡನ್ ಬಗ್ಗೆನೆ. ಏ ಅಪ್ಪಯ್ಯ, ನನ್ ಗಂಡನನ್ನ ಸಂತಾಕ್ ನೋಡ್ಕತಿಲ್ಲ ಅಂತ ಹೇಳ್ತಿರ ನಿಂಗ್ ಸಣ್ಣ ವಿಷಯ ಐತೆ, ನನ್ ಯೋಳ ಸ್ವಲ್ಪ ಸರಿಯಾಗಿ ಕೇಳು. ನೀ ಸುಮ್ಕೆ ಫೋನ್ ಇಡು. ಕಾಳಜಿ ಬೇಡ್ವಾ. ಅಲ್ಲ, ನನ್ ಪಿರಾಬ್ಲಮ್ ಏನಾದ್ರೂ ಪಿಲಾನಿ ಹೇಳ್ತಾನೆ ಅಂತ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬಿಟ್ನಲ್ಲ, ಏನ್ ಮಾಡ್ಲಿ? ಮದ್ವೆ ಆದ್ಮ್ಯಾಕೆ ತವ್ರ ಮನೆಯವ್ರಿಗೂ ನಾವು ದೂರ ಆಗ್ಬಿಡ್ತೀವಿ. ಶಂಕರ ಅವ್ರಿಗೆ ಹುಷಾರಿಲ್ವಲ್ಲ, ಅದಕ್ಕೆ ರೂಮ್ಗೆ ತಗೊಂಡೋಗ್ ಕೊಡೋಣ ಅಂತ ತಗೊಂಡೋಗ್ತಿದ್ದೆ. ನಿನ್ ಗಂಡನ್ನ ನೀನು ಸಂದಾಗ್ ನೋಡ್ಕೊತ ಇದೀಯಂತ ನಮ್ ತವ ತೋರ್ಸ್ಕೊಳಕ್ ಹೊರಟಿದ್ಯಲ್ವೇ? ಏನತ್ತ ನಿಮ್ ಮಾತಿನ ಅರ್ಥ? ನಾನ್ ಯಾಕೆ ನಿಮ್ಮನ್ನ ನಮ್ ಸೂತ್ರ ನಡ್ಕೊಳ್ಳಿ? ಅದ್ಯಾವಳ ಮೊಳ್ಳಿ 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 ಮಂಜುಕೆ ಎಷ್ಟ್ ಕಾಲು ಅಂತ ಹೇಳಿದ್ರೆ ಮೂರು ಮತ್ತೊಂದು ಅಂದಿದ್ಲಂತೆ. ಹಂಗಾಯ್ತು ನಿನ್ ಕತೆ. ನನ್ ಮಗನ್ನ ನೀನು ಯಾವ ರೀತಿ ಆಟ ಆಡಿಸ್ತಿದ್ಯ ಅಂತ ನನ್ಗೆ ಗೊತ್ತೈತೆ ಕಣಮಿ. ಈಗ ನಾನು ಏನ್ ಮಾಡ್ದೆ ಅಂತ ಈ ರೀತಿ ಕೇಳ್ತಿದ್ದೀರಾ ಅತ್ತೆ? ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅಲ್ಲ ಕಣಮಿ, ಸಂಕ್ರಿಂಗ್ ಅಂತ ನೀನು ಬಟ್ಟೆ ಎತ್ತಿಟ್ಟಿದ್ಯಂತೆ, ಅದನ್ನ ಸಂಕ್ರ ಹಾಕೊಳ್ಳೇ ಇಲ್ವಂತೆ. ದಿಟ್ವೆ ಯಾಕೆ ಹಾಕೊಳ್ಳಿಲ್ಲ ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಮೋಸ್ಟ್ಲಿ ಅವ್ರಿಗೆ ಆ ಬಟ್ಟೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಬೇರೆ ಬಟ್ಟೆ ಹಾಕೊಂಡು ಹೋದ್ರು. ನಿನ್ ಗಂಡಂಗೆ ಏನ್ ಇಷ್ಟ ಆಯ್ತದೆ ಏನ್ ಇಷ್ಟ ಆಗಿಲ್ಲ ಅಂತ ಗೊತ್ತಿಲ್ವೇನ ನಿನ್ಗೆ? ಏನ್ ಕೇಳ್ರು, ನನ್ ಗಂಡನ್ ಬಗ್ಗೆ ಗೊತ್ತಿಲ್ಲ 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 ಅಂತ ಹೇಳ್ತೀಯಲ್ಲ, ಇದೇನೆಯ ನಿನ್ ಗಂಡನ್ ಕೊಡ್ಕೊಳ್ಳೋ ರೀತಿ? ಅಲ್ಲ ಕಣೆ, ನಿನ್ ರೂಮಿಗೆ ಪಂಕಜನೆ ತಿಂಡಿ ಕಾಫಿ ಎಲ್ಲ ತಗೊಂಡ ಹೋಗ್ಬೇಕೆ ಮಾರಾಣಿ? ನೀನೇ ತಗೊಂಡು ಹೋಗಕ್ ಹಾಕಿಲ್ವೇ? ನಿನ್ ಗಂಡಂಗೆ ಏನ್ ಬೇಕು ಏನ್ ಬೇಡ ಅಂತವ? ನೋಡಿ ಅತ್ತೆ, ನನ್ ಪಂಕಜ ಅವ್ರಿಗೆ ತಿಂಡಿ ತಗೊಂಡು ರೂಮ್ ಹತ್ರ ಬನ್ನಿ ಅಂತ ಹೇಳಿರ್ಲಿಲ್ಲ. ಅವ್ರು ಫ್ರೆಶ್ ಅಪ್ ಆಗುವಷ್ಟೊತ್ತಿಗೆ ಇವರೇ ಟೀ ತಗೊಂಡು ಬಂದಿದ್ರು. ಇದ್ರಲ್ಲಿ ನನ್ ತಪ್ಪೇನಿದೆ ಹೇಳಿ? ಬಾಯಿಗೆ ಬಾಯಿ ಕೊಡಂತ ಸಂದ ಕಲ್ಕಡಿದೆ ಕಣಮಿ, ನಿಮ್ಮ ಅವ್ವ ಸಂದ ಕೇಳ್ಕೊಟ್ಟವ್ರೆ. ಅಲ್ಲ, ಗಂಡ ಉಣ್ಣ ತಿನ್ನ ಏನು ಎಂತ ಅಂತವ ನೋಡ್ಕೊಳ್ಳೋದ್ರ ಮೇಲೆ ನಾನು ಹೇಳ್ಕೊಡ್ಬೇಕಾ? ನಾನು ಅವ್ರಿಗೆ ಊಟ ಮಾಡು ಅಂತ ಹೇಳ್ಬೋದು, ನಾನೇ ಹೋಗಿ ಊಟ ಮಾಡ್ಸಕ್ಕಾಗತ್ತಾ? ಹಾಗೆ ಮಾಡಿಸೋದಕ್ಕೆ ನಾನೇ ನಾಯಾನ? ಹಾಗೇನಾದ್ರೂ ಇದ್ದಿದ್ರೆ ನೀವು ಶಂಕರ ಅವ್ರಿಗೆ ಆಯಾ ಜೊತೆನೆ ಮದ್ವೆ ಮಾಡಿಸ್ಬೇಕಿತ್ತು. ನನ್ನನ್ನು ಯಾಕೆ ಮದ್ವೆ ಮಾಡಿದ್ರಿ? ಅಷ್ಟಕ್ಕೂ ಶಂಕರ ಅವ್ರೇನು ಎಳೆ ಮಗು ಅಲ್ಲ, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೊಳ್ಳೋಷ್ಟು ವಯಸ್ಸು ಅವ್ರಿಗೆ ಆಗಿದೆ. ಎಲ್ಲನೂ ನಾನೇ ಮಾಡ್ಕೊಂಡು ಕೂರಕ್ಕಾಗಲ್ಲ.
ಪೆನ್ನನ್ನು ಇಟ್ಕೊಳ್ಳೋದ್ ಬೇಡ, ನಾನೇ ಎದ್ದೇಳ್ತೀನಿ. ಯಾಕೆ ಈ ಟೈಮಲ್ಲೂ ಹಠ ಮಾಡ್ತಿದ್ದೀರಾ? ನಿಮ್ಗೆ ಆರೋಗ್ಯ ಸರಿ ಇಲ್ದಾಗಾದ್ರೂ ನನಗೆ ಹೆಲ್ಪ್ ಮಾಡಕ್ ಬಿಡಿ. ಯಾಳ ಅನ್ನಲ್ಲ. ಆಯ್ತು, ನಿಮಗ್ ಬೇಡ ಅಂದ್ರೆ ಬೇಡ. ಈಗ ಏನ್ ಬೇಕು ಅಂತನಾದ್ರೂ ಹೇಳಿ, ನಾನೇ ತಗೊಂಬಂದು ಕೊಡ್ತೀನಿ. ಆದ್ರೆ ನೀವ್ ಎದ್ದು ಹೋಗಕ್ ಹೋಗ್ಬೇಡಿ, ತುಂಬಾ ಸುಸ್ತಾಗಿದ್ದೀರ. ನಂಗೆ ಏನೂ ಆಗಿಲ್ಲ, ನಾನು ಆರಾಮಾಗಿವ್ನಿ. ನಿಮ್ಗೆಲ್ಲ ಕೈ ಹಿಡಿದು ಎದ್ದೇಳ್ಸೋದೇನ್ ಬೇಡ. ಆಯ್ತು, ನೀವು ಹುಷಾರಾಗಿದ್ದೀರಾ ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಿತ್ತು ತಾನೆ. ಯಾಕೆ ಇಷ್ಟು ಲೇಟಾಗಿ ಎದ್ದೇಳ್ತಿದ್ದೀರಾ? ನಿಮಗೆ ಎದ್ದೇಳಕ್ಕೂ ಆಗ್ತಾ ಇಲ್ಲ. ಎದ್ದೇಳ್ತೀನಿ, ನನ್ನಿಂದ ಆಯ್ತದೆ. ನೀವ್ ಹೇಳ್ತೀರಾ ಆಗಕ್ಕಿಲ್ಲ ಅಂತವಾ? ನೋಡಿ ನೋಡಿ, ಇದನ್ನೇ ನಾನು ಬೇಡ ಅಂತ ಹೇಳೋದು. ಬೆಳಗ್ಗೆ ನಿಮ್ಗೆ ಪ್ರಜ್ಞೆನೂ ಇರ್ಲಿಲ್ಲ, ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಹೋದ್ರು. ಅಲ್ಲಲ್ಲ, ಕೈಗೆ. ನೀವು ರೆಸ್ಟ್ ಮಾಡ್ಬೇಕಂತೆ, ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿ. ಮಾತ್ರೆ ಎಲ್ಲ ಬರ್ಕೊಟ್ಟಿದ್ದಾರೆ. ಯಾವ ಡಾಕ್ಟ್ರು ಯಾವ ಮಾತ್ರೆ, ನನಗೇನು ಬೇಕಾಗಿಲ್ಲ. ನೀವು ನನ್ನ ಏನಕ್ಕೆ ಬಲವಂತ ಮಾಡ್ಬಿಡಿ. ನನ್ನ ಸಿ ಒಂಟಿಯಾಗಿರಕ್ ಬಿಟ್ಬಿಡಿ. ನಂಗೆ ಯಾರ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕತ್ತೆ ಬಾಲ ಕುದುರೆ ಜುಟ್ಟು. ಶಂಕರ ಅವ್ರೆ, ಹಾ ಹೇಳಿ. ಹೊಟ್ಟೆಗೇನಾದ್ರೂ ಹಾಕೊಳ್ಳಿ, ಟ್ಯಾಬ್ಲೆಟ್ ತಗೋಬೇಕು. ಇವತ್ತು ಮನೇಲೇ ಇರ್ಬೇಕು, ಆಚೆ ಎಲ್ಲೂ ಹೋಗೋ ಹಾಗಿಲ್ಲ. ನಂಗೆ ಹಸಿವಿಲ್ಲ. ಅದಲ್ದೆ ನಾನು ಎಮರ್ಜೆನ್ಸಿ ಆಗಿ ಹೊರಗಡೆ ಹೋಗ್ಬೇಕು. ನಂಗೆ ಬಲವಂತ ಮಾಡ್ಬಿಡಿ. ಹಲೋ, ಅದೆಲ್ಲ ಆಗಲ್ಲ. ಈಗ ನಾನು ಏನ್ ಹೇಳ್ತೀನೋ ನೀವು ಹಾಗೆ ಕೇಳ್ಬೇಕು. ಶಂಕರ್ನ ನನ್ನ ಅಳಿಯನ್ ಮಾಡ್ಕೊಂಡಿದ್ದೆ ನನ್ನ ಜೀವನದಲ್ಲಿ ನಾನು ಮಾಡಿರೋ ದೊಡ್ಡ ತಪ್ಪು ಅನ್ನಿಸ್ತಾ ಇದೆ. ಇವಾಗ ಶಂಕರ್ನಿಂದ ನಮ್ಗೆ ಏನು ತೊಂದರೆ ಆಗಿದೆ? ಏನು ಮಾತಾಡ್ತಾ ಇದ್ದೀರಾ ಮೀರಾ ಅವರೇ? ನಿನ್ನೆ ಶಂಕರ ಮಂಜ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿ ಹೋದ್ಮೇಲೂ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ನಿನ್ನೆ ನಡೆದಿದ್ದ ಘಟನೆಯಲ್ಲಿ ಶಂಕರನ್ ತಪ್ಪಿದೆ ಅಂತ ನನಗನ್ನಿಸ್ತಾ ಇಲ್ಲ. ಏನು, ಅವರಿಬ್ಬರು ಹೊಡೆದಾಡ್ಕೊಂಡಿದ್ದು ಅಲ್ಲದೆ ನಮ್ಮನೆ ತನಕ ಬಂದು ಗಲಾಟೆ ಮಾಡಿದ್ದು ತಪ್ಪಲ್ವಾ? ಶಂಕರ ಮಂಜು ಹೊಡೆದಿದ್ದು ತಪ್ಪೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವ್ನು ಯಾಕೆ ಆ ಕೆಲಸ ಮಾಡ್ದ ಹೇಳಿ? ಮಂಜ ಗ್ರೀಷ್ಮನ್ ತೊಂದರೆ ಕೊಟ್ಟ ಅಂತ ತಾನೆ. ಒಬ್ಬ ಒಳ್ಳೆ ಅಳಿಯ ಮಾಡೋ ಕೆಲಸನೇ ಶಂಕರನೂ ಮಾಡಿದ್ದಾನೆ. ನೀವೇನೇ ಹೇಳಿ ಮೀರಾ ಅವರೇ, ಶಂಕರ ಮಂಜನ್ ಹೊಡಿಬಾರ್ದಾಗಿತ್ತು. ನಮ್ ಗೌರಿನ್ ನೋಡಿ ಅವನ್ ಬದಲಾಗಿದ್ರೆ ಸಜ್ಜನಕ್ಕೆ ಕಲ್ತ್ಕೊಂಡಿದ್ದ. ಸರಿ ಆಯ್ತು, ಶಂಕರ ಮಂಜನ್ನ ಹೊಡೆದಿದ್ ತಪ್ಪು ಅನ್ನೋದಾದ್ರೆ ನೀವ್ಯಾಕ್ರಿ ಮೊನ್ನೆ ಮಂಜನ್ ಹೊಡೆದ್ಬಿಟ್ ಬಂದ್ರಿ? ಶಂಕರ ಮಾಡಿದ ತಪ್ಪು ಅಂದ್ಮೇಲೆ ನೀವು ಮಾಡಿದ್ದು ತಪ್ಪೇ ತಾನೆ? ಆ
ಇದೇನಿದ್ನ ನಮ್ಮಿ ಅವ್ರು ಆಟದಾಗ ಹೋಯ್ತವ್ರಲ್ಲ. ಪಿಕ್ಚರ್ಗೆ ಬರಕ್ ಇಷ್ಟ ಇಲ್ಲ ಅಂದಿದ್ರೆ ಮನೇಲಿ ಹೇಳ್ಬೇಕಾಗಿತ್ತು. ಇಲ್ಲಿ ತನಕ ಬಂದು ಹಿಂಗೆ ಮಾಡ್ಬಿಟ್ರಲ್ಲ.